ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿಂಪಲ್ ಟ್ರಿಕ್ಸ್ ಎಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಮೊರಾರ್ಜಿ ದೇಸಾಯಿ ಎಕ್ಸಾಮ್ ಸಲುವಾಗಿ ನಾವು ಜಿ ಕೆ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗಾಗಲೇ ಮೂರು ವೀಡಿಯೋ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂದರೆ ಪ್ಲೇಲಿಸ್ಟ್ನಲ್ಲಿ ಎಲ್ಲ ವೀಡಿಯೋ ಇದ್ದಾವೆ, ಎಲ್ಲ ವೀಡಿಯೋಗಳು ನೋಡಿರಿ. ಬನ್ನಿ, ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿರಿ. ಕರ್ನಾಟಕದ ಹೆಬ್ಬಾಗಿಲು ಯಾವುದು ನೋಡಿರಿ. ಫಸ್ಟ್ ಕ್ವಶನ್ ಕೇಳಿದ್ದಾನೆ, ಕರ್ನಾಟಕದ ಹೆಬ್ಬಾಗಿಲು ಯಾವುದು? ಏನು ರೀ ಹೆಬ್ಬಾಗಿಲು ಅಂದ್ರೆ ನೋಡಿರಿ, ಮೊದಲು ಆನ್ಸರ್ ನೋಡಿ. ಕರ್ನಾಟಕದ ಹೆಬ್ಬಾಗಿಲು ಅಂದು ನವಮಂಗಳೂರನ್ನು ಕರೀತಾರೆ. ಯಾಕೆ ನವಮಂಗಳೂರು ಅಂತ ಕರೀತಾರಪ್ಪ ಅಂದರೆ, ಈಗ ಭಾರತದ ಹೆಬ್ಬಾಗಿಲು ಮುಂಬೈ, ನವಮಂಗಳೂರು ಕರ್ನಾಟಕದ ಹೆಬ್ಬಾಗಿಲು. ಏನಂದರೆ ಇದು ಫೋರ್ಟ್, ಬಂದರು ಸ್ಥಳ. ಇದು ಅತ್ಯಂತ ದೊಡ್ಡ ಬಂದರು ಯಾವುದು ಅಂದರೆ ಮುಂಬೈ ಬಂದರು. ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಬಂದರು ಯಾವುದಪ್ಪ ಅಂದರೆ ನವಮಂಗಳೂರು ಬಂದರು. ಅದಕ್ಕಾಗಿ ಕರ್ನಾಟಕದ ಹೆಬ್ಬಾಗಿಲು ಅಂತೇಳಿ ಇದನ್ನು ನಾವು ಕರಿತೀವಿ. ನವಮಂಗಳೂರಿಂದ ಅತಿ ಹೆಚ್ಚಾಗಿ ನಾವು ಏನು ರಫ್ತು ಮಾಡ್ತೇವೆ ರೀ, ಕಾಫಿ. ಕಾಫಿಯನ್ನು ಅತಿ ಹೆಚ್ಚು ರಫ್ತು ಮಾಡ್ತೇವೆ ನಾವು. ಕಾಫಿ ಉತ್ಪಾದನೆಯಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ, ಎಲ್ಲಿ? ಭಾರತದಲ್ಲಿ. ಹಾಗಾಗಿ ನವಮಂಗಳೂರನ್ನು ನಾವು ಕಾಫಿ ಬಂದರು ಅಂತೇಳಿ ಕರಿತೇವೆ. ಓಕೆ, ಈ ಬಂದರುಗಳ ಮೇಲೆ ಕ್ವೆಶನ್ಸ್ಗಳು ಬರ್ತಿರ್ತವೆ. ಓಕೆ, ಅದಕ್ಕೋಸ್ಕರ ಇದು ನೆನಪಿರಲಿ. ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡಿರಿ, ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರಪ್ಪ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು. ಇವರು ಎಲ್ಲರೂ ಭಾರತ ರತ್ನ ಪ್ರಶಸ್ತಿ ಪಡೆದಿದ್ದಾರೆ. ಇಂದಿರಾ ಗಾಂಧಿಯವರಿಗೆ ಸಿಕ್ಕಿದೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ರತ್ನ ತಗೊಂಡಿದ್ದಾರೆ, ಸಿ ಎನ್ ಆರ್ ರಾವ್ ಅವರು ತಗೊಂಡಿದ್ದಾರೆ. ಸಿ ಎನ್ ಆರ್ ರಾವ್ ಅವರು ಇವರು ವಿಜ್ಞಾನಿಗಳು, ವಿಜ್ಞಾನ ಕ್ಷೇತ್ರದಲ್ಲಿ ಭಾರತ ರತ್ನ ತಗೊಂಡಿದ್ದಾರೆ. ಓಕೆ, ಇನ್ನು ನೆಕ್ಸ್ಟ್ ನೋಡಿರಿ, ಪ್ರಸಿದ್ಧ ಪ್ರಾಚೀನ ವಿರೂಪಾಕ್ಷ ದೇವಾಲಯ ಇರುವ ಸ್ಥಳ. ವಿರೂಪಾಕ್ಷ ದೇವಾಲಯ ಇರುವ ಸ್ಥಳ ಯಾವುದಂತ ಕೇಳ್ತಾನೆ, ಹಂಪಿ. ಹಂಪಿ ವಿರೂಪಾಕ್ಷ ದೇವಾಲಯ ಅಂತೇಳಿ ನಾವು ನೋಡ್ಬೋದು. ಹಂಪಿ ನೀವು ಯಾರಾದರೂ ಟೂರ್ಗೆ ಹೋದರೆ ವಿರೂಪಾಕ್ಷ ದೇವಾಲಯಗಳನ್ನು ನೀವು ನೋಡಿ ಬಂದಿರ್ತೀರಿ. ಅಲ್ಲಿ ಕಾಳಹಸ್ತಿ ಗಣಪತಿ ಇದೆ. ಓಕೆ, ಇನ್ನು ಮೈಸೂರು ನೋಡಿದಾಗ ಮೈಸೂರು ಚಾಮುಂಡೇಶ್ವರಿ ದೇವಾಲಯ ನೋಡ್ತೀರಿ, ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ನೋಡ್ತೀರಿ, ಬಾದಾಮಿ ಬನಶಂಕರಿ ದೇವಸ್ಥಾನಗಳನ್ನು ನೀವು ನೋಡ್ತೀರಿ. ಹಾಗೆ ಗುಹಾಂತರ ದೇವಾಲಯಗಳು ಕಂಡುಬರ್ತವೆ, ನಾಲ್ಕು ಗುಹಾಂತರ ದೇವಾಲಯಗಳನ್ನು ನೀವು ಬಾದಾಮಿಯಲ್ಲಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿರಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಅಂತೇಳಿ ಕ್ವೆಶನ್ ಕೇಳಿದ್ದಾನೆ. ಇಲ್ಲಿ ನೋಡ್ರಿ, ನಾಲ್ಕು ತಂತಿ ಈ ಆಪ್ಷನ್ಸ್ಗಳನ್ನ ಮೊದಲು ಹೊಡೆದಾಕ್ಬೇಕು. ಶ್ರೀರಾಮಾಯಣ ದರ್ಶನಂ ನಿಮಗೆಲ್ಲರಿಗೂ ಗೊತ್ತಿದೆ, ಇದು ಯಾರ್ದು? ಕುವೆಂಪುರು, ಅಂದರೆ ಇದು ಅಂಕರ ಆಗೋದಿಲ್ಲ. ನಾಲ್ಕು ತಂತಿ ಇದು ದರಾ ಬೇಂದ್ರೆಯವ್ರದ್ದು, ಇದು ಅಂತಲೂ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಸಮಗ್ರ ಸಾಹಿತ್ಯಕ್ಕೆ ಅಂತಲೂ ಆಗೋದಿಲ್ಲ. ಯಾಕಪ್ಪ ಅಂದರೆ ಅವರು ಚಿಕ್ಕವೀರ ರಾಜೇಂದ್ರ ಈ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಯಾರು? ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಸಮಗ್ರ ಸಾಹಿತ್ಯ ಯಾರು ಪಡೆದಿದ್ದಾರೆ? ಚಂದ್ರಶೇಖರ್ ಕಂಬಾರ ಅವರು. ಇತ್ತೀಚೆಗೆ ಕೃತಿಗಳಿಗೆ ಕೊಡ್ತಾ ಇಲ್ಲ, ಟೋಟಲಾಗಿ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೋಡಿ ಸಮಗ್ರ ಸಾಹಿತ್ಯ ಅಂತೇಳಿ ಗುರುತಿಸಿಕೊಂಡು ಅವರಿಗೆ. ಓಕೆ, ಇದು ನಿಮ್ಗೆ ಗೊತ್ತಿರಲಿ. ಇನ್ನು ನೆಕ್ಸ್ಟ್ ನೋಡಿರಿ, ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು? ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂದರೆ ಭಾರತ ರತ್ನ. ನಮ್ಮ ಕರ್ನಾಟಕದಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದಪ್ಪ ಅಂದರೆ ಕರ್ನಾಟಕ ರತ್ನ. ಓಕೆ, ಈ ಅರ್ಜುನ ಪ್ರಶಸ್ತಿಯನ್ನು ಕ್ರೀಡಾಕ್ಷೇತ್ರಕ್ಕೆ ಕೊಡ್ತಾರೆ. ಓಕೆ, ಇದರಲ್ಲಿ ನಮ್ಗೆ ಗೊತ್ತಿರಬೇಕು ಭಾರತ ರತ್ನ ಎಷ್ಟು ಜನ ಕೊಟ್ಟಿದ್ದಾರೆ, ಇತ್ತೀಚೆಗೆ ಯಾರಿಗಾದರೂ ಕೊಟ್ಟಿದ್ದಾರೆ, ಇಷ್ಟು ನೋಡ್ಕೊಂಬಿಟ್ರೆ ಸಾಕು. ಇನ್ನು ನೆಕ್ಸ್ಟ್ ನೋಡಿರಿ, ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ಭಾರತದ ರಾಷ್ಟ್ರೀಯ ಕ್ರೀಡೆ ಸಂವಿಧಾನ ಪ್ರಕಾರ ನೋಡಿದರೆ ಯಾವುದೂ ಅಲ್ಲ, ಬಟ್ ಇಲ್ಲಿ ನಿಮ್ಗೆ ಕ್ವಶನ್ ಮಾಡಿದ್ದಾನೆ, ಈಗ ಭಾರತ ಕ್ರೀಡೆ ಯಾವುದು ಅಂತ ಕ್ವಶನ್ ಮಾಡಿದಾಗ ಹಾಕಿ. ಈಗ ರಾಷ್ಟ್ರೀಯ ಭಾಷೆ ಯಾವುದು? ಹಿಂದಿ ಅಂತ ಹೇಳ್ತಾರೆ, ಅಲ್ಲೆಲ್ಲಿ ಉಲ್ಲೇಖ ಇಲ್ಲ, ಬಟ್ ಅದನ್ನು ಹೇಳಿಬಿಟ್ಟಿದ್ದಾರೆ ಈಗ ಆಲ್ರೆಡಿ ಎಲ್ಲರೂ. ಕ್ರೀಡೆ ಅಂದರೆ ಹಾಕಿ, ಭಾಷೆ ಅಂದರೆ ಹಿಂದಿ, ಅವೆಲ್ಲ ಸಂವಿಧಾನದಲ್ಲಿ ಉಲ್ಲೇಖ ಇಲ್ಲ. ಆದರೂ ಆಪ್ಷನ್ ನಮ್ಗೆ ಬೇಕಾಗಿರ್ತೈತೆ, ಅಲ್ಲಿ ಒಂದು ಹಾಕಲೇಬೇಕಲ್ಲ, ಅಲ್ಲಿಗೆ ಮಾರ್ಕ್ಸ್ ಬರೋಂಗಿಲ್ಲ. ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದಂದರೆ ಹಾಕಿ ಅಂತ ಹಾಕ್ಬೋದು ನೋಡಿರಿ. ಇನ್ನು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಈಗಾಗಲೇ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನೋಡಿರಿ, ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅಂತ ಕರಿತೀವಿ ನಾವು, ಪ್ರತಿಭಾ ಪಾಟೀಲ್.
ಇವರು ಮೊದಲ ರಾಷ್ಟ್ರಪತಿ ಆದರೆ ಇಂದಿರಾ ಗಾಂಧಿಯವರೇನು ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿಗಳು. ಓಕೆ, ಇನ್ನು ನೆಕ್ಸ್ಟ್ ನೋಡಿರಿ, ಪ್ರಪಂಚದ ಅತಿದೊಡ್ಡ ಖಂಡ ಯಾವುದು? ಪ್ರಪಂಚದ ಅತಿದೊಡ್ಡ ಖಂಡ ಅಂದರೆ, ಅತಿದೊಡ್ಡ ಖಂಡ ಅಂದರೆ ಏಷ್ಯಾ ಖಂಡ. ಪ್ರಪಂಚದಲ್ಲಿ ಅತಿದೊಡ್ಡ ಖಂಡ ಅಂದರೆ ಏಷ್ಯಾ ಖಂಡ. ಇನ್ನು ಚಿಕ್ಕ ಖಂಡ ಅಂದರೆ ನಿಮ್ಗೆ ಗೊತ್ತದೆ, ಅಂಟ್ಲಾಂಟಿಕ್. ಓಕೆ, ಇನ್ನೊಂದು ಕೇಳ್ಬೋದು, ಭಾರತ ಯಾವ ಖಂಡದಲ್ಲಿ ಕಂಡುಬರ್ತದೆ? ಭಾರತ ಏಷ್ಯಾ ಖಂಡದಲ್ಲಿ. ಭಾರತ ಎಲ್ಲಿ ಕಂಡುಬರ್ತದಪ್ಪ ಅಂದರೆ, ಭಾರತ ಏಷ್ಯಾ ಖಂಡದಲ್ಲಿ ಕಂಡುಬರುತ್ತದೆ. ಓಕೆ, ಇನ್ನು ನೆಕ್ಸ್ಟ್ ನೋಡಿರಿ, ದ್ರವ ರೂಪದ ಲೋಹ ಯಾವುದು? ದ್ರವ ರೂಪದ ಲೋಹ ಯಾವುದಪ್ಪ ಅಂತ ಕೇಳಿದಾಗ ನೋಡಿರಿ, ಇದು ಇವೆಲ್ಲ ಲೋಹಗಳು, ಬಟ್ ದ್ರವ ರೂಪದಲ್ಲಿ ಕಂಡುಬರೋದು ಯಾವುದಪ್ಪ ಅಂದರೆ ಪಾದರಸ, ಮರ್ಕ್ಯೂರಿ ಅಂತೇಳಿ ಕರಿತೀರಿ. ಇದು ದ್ರವ ರೂಪದ ಲೋಹ ಅಂತೇಳಿ ನಾವು ಕರಿತೇವೆ. ಓಕೆ, ಈಗಾಗಲೇ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋಗಳು ನೀವು ಒಂದು ಸ್ವಲ್ಪ ನೋಡ್ಕೊರಿ. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿರಿ, ಭಾರತದಲ್ಲಿ GST ಜಾರಿಗೆ ಬಂದ ದಿನ ಯಾವುದು? ಭಾರತದಲ್ಲಿ GST ಅಂದರೆ ಏನು ರೀ? ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ನೀವು ಎಲ್ಲಿ ಹೋಗೋದ್ರಲ್ಲಿ GST ಹಾಕ್ತಾರೆ ನಿಮಗೆ. ಒಂದು ಯಾವುದೇ ಒಂದು ವಸ್ತುವನ್ನು ತೊಗೊಂಡ್ರೆ GST ಅಂತ ಮೆನ್ಷನ್ ಮಾಡಿರ್ತಾನೆ. ಅಲ್ಲಿ CGST ಮತ್ತು SGST, ಇದು ಸೆಂಟ್ರಲ್ GST, ಇದು ಸ್ಟೇಟ್ GST, ಇದು ಕೇಂದ್ರ ಮತ್ತು ರಾಜ್ಯದ GST ಹಾಕ್ತಾನೆ. ನೀವು ಒಂದು ಮೊಬೈಲ್ ತೊಗೊಂಡ್ರಪ್ಪ ಅಂದರೆ ಸೆಂಟ್ರಲ್ದವರು 9% ಹಾಕ್ತಾರೆ, ಸ್ಟೇಟ್ದವರು 9% ಹಾಕ್ತಾರೆ. ಒಟ್ಟು ಎಷ್ಟು? 18% ನೀವೇನು ಮಾಡಬೇಕು, GST ಕಟ್ಬೇಕು ರೀ. ಓಕೆ, ಉದಾಹರಣೆಗೆ ಒಂದು 12,000 ರೂಪಾಯಿ ಮೊಬೈಲ್ ಇತ್ತಪ್ಪ ಅಂದರೆ ಅದನ್ನು ನೀವು ಎಷ್ಟಕ್ಕೆ ತೊಗೋಬೇಕಾಗದ? 14,000 ತೊಗೋಬೇಕಾಕೈತಿ. ಯಾಕಂದರೆ 2,000 ರೂಪಾಯಿ GST ಆಕೈತಿ. ಇವ್ರಿಗೆ 9%, ಇವ್ರಿಗೆ 9% ಕಟ್ಬೇಕಂದ್ರೆ ಇಲ್ಲಿ 14,000 ರೂಪಾಯಿ ಕೊಡ್ಬೇಕಾಕೈತಿ. ಓಕೆ, ಅದು ನಿಮ್ಗೆ ಹೇಳ್ತೀನಿ ನಾನು ಯಾವ ಥರ ಅಂತೇಳಿ. ಒಟ್ಟು ಭಾರತದಲ್ಲಿ GST ಯಾವಾಗ ಜಾರಿಗೆ ಬರ್ತಪ್ಪ ಅಂದರೆ ಜುಲೈ 1 ನಾವು ಏನಂತ ಕರಿತೀವಿ, GST ಆವತ್ತು ನಮಗೆ ಜಾರಿಗೆ ಬಂತು. ಇನ್ನು ಹಸಿರು ಕ್ರಾಂತಿ ಇದಕ್ಕೆ ಸಂಬಂಧಿಸಿದೆ. ಏನು ರೀ ಇದು ಕ್ರಾಂತಿ? ಹಸಿರು ಕ್ರಾಂತಿ ಅಂತ ಬರ್ತದೆ, ಹಳದಿ ಕ್ರಾಂತಿ ಅಂತ ಬರ್ತದೆ, ಬೂದು ಕ್ರಾಂತಿ, ಕಂದು ಕ್ರಾಂತಿ, ಕೆಂಪು ಕ್ರಾಂತಿ, ಇವೆಲ್ಲ ಕ್ರಾಂತಿಗಳು ಬರ್ತವೆ. ಯಾವ ಯಾವುದಕ್ಕೆ ಬರ್ತವೆ ಅಂತೇಳಿ ನಾನು ಹೇಳ್ತೀನಿ. ಇಲ್ಲಿ ನೋಡಿರಿ, ಇಲ್ಲಿ ಹಸಿರು ಕ್ರಾಂತಿ ಅದಕ್ಕೆ ಸಂಬಂಧಿಸಿದೆ. ಹಸಿರು ಕ್ರಾಂತಿ ಅಂದರೆ ಏನು ರೀ? ಕೃಷಿ. ಹಸಿರು ಅಂದ್ರೇ ಕೃಷಿ. ಈ ಕೃಷಿ ಸಲುವಾಗಿ ಹಸಿರು ಕ್ರಾಂತಿ ಅಂತೇಳಿ ನಾವು ಕರಿತೀವಿ. ಇನ್ನು ಕ್ಷೀರ ಕ್ರಾಂತಿ ಅಂದರೆ ಹಾಲಿನ ಉತ್ಪಾದನೆಗೆ ಕರಿತೀವಿ. ಓಕೆ, ಇನ್ನು ನೆಕ್ಸ್ಟ್ ನೋಡಿರಿ, ನೀರಿನ ಘನೀಕರಣದ ಬಿಂದು ಯಾವುದು? ನೀರಿನ ಘನೀಕರಣದ ಬಿಂದು ಯಾವುದಪ್ಪ ಅಂದರೆ ಏನು ತಂಪು. ಯಾವ ಡಿಗ್ರಿಯಲ್ಲಿ ನೀರು ಐಸ್ ಹಾಕದ ಅಂದರೆ ಗಟ್ಟಿ ಆಗ್ತದಪ್ಪ ಅಂದರೆ 0°C. ಇನ್ನು 100°C ಏನಾಗ್ತದೆ? ನೀರು ಕುದೀತದೆ. ಕುದಿಯ ಬಂದು 100°C, ಘನೀಕರಣ ಬಂದು 0°C. ಅಷ್ಟೇ ನೆನಪಿಟ್ಕೊಳ್ರಿ. ಇನ್ನು ನೆಕ್ಸ್ಟ್, ಕರ್ನಾಟಕದ ಪ್ರಸ್ತುತ ಜಿಲ್ಲೆಗಳ ಸಂಖ್ಯೆ ಎಷ್ಟು? ಈ ನೋಡಿರಿ, ಹಿಂದಿನ ಕ್ವಶನ್ ಪೇಪರ್ನಲ್ಲಿ ನಡೆದಿದ್ದು. ಈಗ ನಾವು ಕರ್ನಾಟಕದಲ್ಲಿ ಪ್ರಸ್ತುತ ಜಿಲ್ಲೆಗಳು ಎಷ್ಟು ಅಂತಂದಾಗ ಇಲ್ಲೊಂದು ಅಪ್ಡೇಟ್ ಮಾಡ್ಕೊರಿ, 31. ಇಲ್ಲಿ 31 ಇಲ್ಲ, ಬಟ್ ಹಿಂದೆ ಎಷ್ಟಿದ್ದು? 30 ಇದನ್ನು ಹಾಕ್ತಿದ್ರು. ಈಗ ಪ್ರೆಸೆಂಟ್ ಎಷ್ಟು? 31 ಇದ್ದಾವೆ. ಯಾಕಪ್ಪ ಅಂದರೆ ಬಳ್ಳಾರಿ ಜಿಲ್ಲೆಯಿಂದ ಒಂದು ಜಿಲ್ಲೆ ವಿಭಜನೆ ಆಯಿತು. ಯಾವುದು? ವಿಜಯನಗರ. ವಿಜಯನಗರ ಇದ್ದ ಸಲುವಾಗಿ ಈಗ ಎಷ್ಟು ಇದ್ದಾವೆ ನಮ್ಮ ಜಿಲ್ಲೆಗಳಪ್ಪ ಅಂದರೆ 31. ಓಕೆ, ಇನ್ನು ನೆಕ್ಸ್ಟ್ ನೋಡಿರಿ, ಮಂಗಳ ಗ್ರಹವನ್ನು ಟಿಮ್ ಎಂದು ಕರೆಯುತ್ತಾರೆ. ಮಂಗಳ ಗ್ರಹವನ್ನು ಏನೆಂದು ಕರೀತಾರೆ ಅಂತ ಕ್ವಶನ್ ಮಾಡಿದ್ದಾನೆ. ನೀಲಿ ಗ್ರಹ ಅಂತೇಳಿ ಇದನ್ನು ಕರೆಯೋದಿಲ್ಲ. ಇದು ಮಂಗಳ ಗ್ರಹ ಹೊಳೆಯುವುದಿಲ್ಲ, ಈ ಶುಕ್ರ ಗ್ರಹ ಹೊಳಿತದೆ. ಇನ್ನು ಜೀವಂತ ಗ್ರಹ, ಜೀವಂತ ಗ್ರಹ ಎಲ್ಲಿದೆ? ಭೂಮಿ ಮೇಲೆ, ಭೂಮಿ ಒಂದೇ ಮೇಲೆ ಜೀವಂತ ಗ್ರಹ ಅಂತ ಕರಿತಾನು. ಭೂಮಿ ಮೇಲೆ ಮಾತ್ರ ಪ್ರಾಣಿಗಳಿದ್ದಾವೆ, ಅದಕ್ಕೋಸ್ಕರ ಅದನ್ನು ಜೀವಂತ ಗ್ರಹ ಅಂತ ಕರಿತೇವೆ. ಇದು ಒಂಥರ ಆಗೋದಿಲ್ಲ. ಹಾಗಾಗಿ ಮಂಗಳ ಗ್ರಹವನ್ನು ನಾವು ಏನಂತ ಕರಿತೇವೆ? ಅಂಗಾರಕ. ಅಂಗಾರಕ ಅಂತೇಳಿ ಯಾವುದನ್ನು ಕರಿತೇವೆ? ಮಂಗಳ ಗ್ರಹವನ್ನು ಕರಿತೇವೆ. ಓಕೆ, ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿರಿ, ಭಾರತದ ಶ್ವೇತ ಕ್ರಾಂತಿಯ ಹರಿಕಾರ ನೋಡಿರಿ. ಶ್ವೇತಕ್ರಾಂತಿ ಅಂದರೆ ಆಗಲೇ ಯಾವುದಂತೇಳಿದೆ? ಹಾಲಿನ ಉತ್ಪಾದನೆಗೆ ನಾವೇನು ಕರಿತೀವಿ? ಶ್ವೇತಕ್ರಾಂತಿ ಅಂತ ಕರಿತೀವಿ ಅಂತೇಳಿದೆ. ಈಗ ಆ ಕ್ರಾಂತಿ ಮಾಡಿದವರು ಯಾರು? ಆ ಕ್ರಾಂತಿ ಹರಿಕಾರ ಯಾವುದು? ಈಗ ಒಂದು ಯಾವುದೋ ಪಿತಾಮಹ ಅಂತ ಕರಿತಿರ್ತೀನೋ. ಓಕೆ,
ಈಗ ಐತಿಹಾಸಿಕ ತಮಹ ಯಾರಂದರೆ ಹೆರೋಡೈಟಸ್ ಅಂತ ಹೇಳ್ತೇವೆ. ಓಕೆ, ಈಗ ಶ್ವೇತಕ್ರಾಂತಿಯ ಹರಿಕಾರ ಯಾರಪ್ಪ ಅಂದರೆ ವರ್ಗೀಸ್ ಕುರಿಯನ್. ಈ ವರ್ಗೀಸ್ ಕುರಿಯನ್ ಅವರು ಶ್ವೇತಕ್ರಾಂತಿಯ ಪಿತಾಮಹ ಅಂತ ಯಾರಂತ ಕರಿತೀವಿ ಅಂದರೆ ಎಮ್ ಎಸ್ ಸ್ವಾಮಿನಾಥನ್ ಅಂತೇಳಿ, ಎಮ್ ಎಸ್ ಸ್ವಾಮಿನಾಥನ್ ಅವರನ್ನು ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಕರಿತೀವಿ, ನಿಮ್ಗೆ ಗೊತ್ತಿರಲಿ. ಇನ್ನು ಚಂದ್ರನ ಮೇಲೆ ಮೊದಲ ಪಾದಾರ್ಪಣೆ ಮಾಡಿದ ವ್ಯಕ್ತಿ ಯಾರು? ಚಂದ್ರನ ಮೇಲೆ ಮೊದಲ ಪಾದಾರ್ಪಣೆ ಮಾಡಿದ ವ್ಯಕ್ತಿ ಯಾರಪ್ಪ ಅಂದರೆ ನೀಲ್ ಆರ್ಮ್‌ಸ್ಟ್ರಾಂಗ್ ಅಂತೇಳಿ ಕರಿತೀವಿ. ಇನ್ನು ಟೆರೆಸ್ಕೋವಾ, ಯೂರಿ ಗಗಾರಿನ, ರಾಕೇಶ್ ಶರ್ಮಾ ಇವರೆಲ್ಲರೂ ಗಗನಯಾತ್ರಿಗಳೇ, ಬಟ್ ಮೊದಲ ಪಾದಾರ್ಪಣೆ ಮಾಡಿದ ವ್ಯಕ್ತಿ ಅಂದರೆ ನೀಲ್ ಆರ್ಮ್‌ಸ್ಟ್ರಾಂಗ್ ಅಂತೇಳಿ ನಾವು ಕರಿತೇವೆ. ಇನ್ನು ಇಲ್ಲಿ ನಿಮಗೊಂದು ಕ್ವಶನ್ ನಾನು ಕೇಳ್ತಾ ಇದ್ದೀನಿ, ಯಾಕೆ ಈ ಕ್ವಶನ್ ಕೇಳ್ತಾ ಇದ್ದೀನಪ್ಪ ಅಂದರೆ ಈ ಕ್ವಶನ್ ನೀವೇ ಆನ್ಸರ್ ಮಾಡಬೇಕು. ಯಾಕಂದರೆ ನಾನು ಅಲ್ಲಿ ಪೋಲ್ ಹಾಕಿದಲ್ಲಿ ಕೆಳಗಡೆ ಕಮೆಂಟ್ ಮಾಡಿದ್ದಾರೆ ನಂಗೆ ಸರ್ ಯು ವಿ ಎಸ್ ಮಾಡಿರಿ ಅಂತೇಳಿ. ಯು ವಿ ಎಸ್ ಅವ್ರಿಗೆ ಮಾಡ್ತೇನೆ ನಾನು ಯು ವಿ ಎಸ್ ಎಕ್ಸಾಮ್. ಇ ವಿ ಎಸ್ ಪರಿಸರ ಅಂತ, ಪರಿಸರ ಅಧ್ಯಯನ, ಎನ್ವೈರನ್ಮೆಂಟ್ ಸ್ಟಡೀಸ್, ಪರಿಸರ ಅಧ್ಯಯನ ಬಗ್ಗೆ ನಿಮಗೆ ಎಷ್ಟು ಗೊತ್ತಿತ್ತು ಅಂತೇಳಿ ನನಗೆ ಗೊತ್ತಾಗಬೇಕು. ಎಷ್ಟು ಮಂದಿ ಈ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಕಳಿಸ್ತಾರೆ ಅದ್ರ ಮೇಲೆ ನಾನು ಪರಿಸರ ಅಧ್ಯಯನ ಕ್ವಶನ್ಸ್ಗಳನ್ನು ತೊಗೊಂಡು ಮಾಡ್ತೇನೆ. ಓಕೆ, ಅದಕ್ಕೋಸ್ಕರ 88ನೇ ಕ್ವಶನ್ ನನಗೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಆನ್ಸರ್ ಮಾಡಬೇಕು. ಓಕೆ, ಅದು ನೆಕ್ಸ್ಟ್ ನಾನು ಪರಿಸರ ಅಧ್ಯಯನ ಚಾಪ್ಟರ್ಸ್ಗಳನ್ನು ಮಾಡ್ತೇನೆ. ಇನ್ನು ನೋಡ್ರಿ, ಅರ್ಥಶಾಸ್ತ್ರದ ಪಿತಾಮಹ ಯಾರು? ಅರ್ಥಶಾಸ್ತ್ರದ ಪಿತಾಮಹ ಅಂತ ಯಾರನ್ನು ಕರಿತೇವೆ ನಾವು? ಆ್ಯಡಮ್ ಸ್ಮಿತ್. ಆ್ಯಡಮ್ ಸ್ಮಿತ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೇವೆ. ಇಲ್ಲಿ ನೋಡ್ರಿ, ಹೆರೋಡೈಟಸ್ ಇವ್ರನ್ನ ಇತಿಹಾಸದ ಪಿತಾಮಹ ಅಂತೇಳಿ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ನೋಡ್ರಿ, ಮಾನವನ ಬಾಯಿಯಲ್ಲಿ ಎಷ್ಟು ವಿಧದ ಹಲ್ಲುಗಳಿವೆ? ಮಾನವನ ಬಾಯಿಯಲ್ಲಿ ಕೋರೆ ಹಲ್ಲು, ಬಾಚಿ ಹಲ್ಲು, ಈಗ ದೌಡೆ ಹಲ್ಲು ಅಂತೇಳಿ ಎಷ್ಟು ವಿಧಗಳ ಹಲ್ಲುಗಳಿದಾವಪ್ಪ ಅಂದರೆ ಒಟ್ಟು 4 ವಿಧದ ಹಲ್ಲುಗಳು ನಾವು ಕಂಡುಬರ್ತೇವೆ. ಒಟ್ಟು ಎಷ್ಟು? 32 ಹಲ್ಲುಗಳು ಕಂಡುಬರ್ತಾವೆ ಅಂತೇಳಿ ಎಲ್ಲರೂ ಇದನ್ನು ಹಾಕಿ ಬಂದು ಬಿಟ್ಟಿರ್ತಾರೆ. ಮತ್ತು 32 ಹಲ್ಲುಗಳು ಅದಾವ ರೀ ಅಂತೇಳಿ, ಎಷ್ಟು ವಿಧದ ಅಂತ ಮೇಡ ನಾವು ಎಷ್ಟು ಹಲ್ಲುಗಳು ಅದಾವ ಅಂತೇಳಿ ಕ್ವಶನ್ ಕೇಳಿಲ್ಲ. ಓಕೆ, ಸೂಕ್ಷ್ಮ ಕ್ವಶನ್ಸ್ಗಳು ನಾವು ನೋಡ್ತಿರ್ಬೇಕು. ಓಕೆ, ಇಷ್ಟು. ಇನ್ನೂ ಕ್ವಶನ್ ಇದ್ದಾವೆ ನೋಡ್ರಿ. ಪ್ರಸ್ತುತ ಭಾರತದ RBI ಗವರ್ನರ್ ಯಾರು? ಇಲ್ಲಿ ಇದು ಹಿಂದೆ ನಡೆದಾಗ ಊರ್ಜಿತ್ ಪಟೇಲ್ ಅವರಿದ್ದರು. ಈ ಪ್ರೆಸೆಂಟ್ RBI ಗವರ್ನರ್ ಯಾರು ಅಂತಾರಪ್ಪ ಅಂದರೆ 25ನೇ ಗವರ್ನರು ಶಕ್ತಿಕಾಂತ್ ದಾಸ್ ಅಂತೇಳಿ ನಾವು ಕರಿತೀವಿ. ಶಕ್ತಿಕಾಂತ್ ದಾಸ್ ಅಂತೇಳಿ ಈಗ ಪ್ರೆಸೆಂಟ 25ನೇ ಗವರ್ನರ್ ಇದ್ದಾರೆ ಅವರು. 25ನೇ ಗವರ್ನರ್ ಗವರ್ನರ್ ಅಂದರೆ ಏನು ರೀ, RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮುಖ್ಯಸ್ಥರು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿರಿ, ನಗಿಸುವ ಅನಿಲ ಎಂದು ಯಾವುದನ್ನು ಕರೀತಾರೆ? ಇದು ಸೈನ್ಸ್ ಕ್ವಶನ್ನು ಮತ್ತು ಇದು US ಬರ್ತೈತಿ. ಇದಕ್ಕೆ ನಾನು ಆನ್ಸರ್ ಹೇಳ್ತೀನಿ, ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ತೀನಿ ಇದರಲ್ಲಿ, ಅದಕ್ಕೆ ನೀವು ಆನ್ಸರ್ ನಾನು ಮಾಡಬೇಕು. ನಗಿಸುವ ಅನಿಲ ಎಂದು ಯಾವುದನ್ನು ಕರಿತೀವಿ? ನೈಟ್ರಸ್ ಆಕ್ಸೈಡ್ ಅಂತೇಳಿ ಕರಿತೀವಿ. ಕ್ವಶನ್ ನೋಡಿರಿ, ಕನ್ನಡದ ಮೊದಲ ಶಾಸನ ಯಾವುದು? ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಇದು ಹಾಸನ ಜಿಲ್ಲೆಯಲ್ಲಿ ಕಂಡುಬಂದಿದೆ, ಕನ್ನಡದ ಮೊದಲ ಶಾಸನ ಅಂತೇಳಿ ನಾವು ಇದನ್ನು ಕರಿತೀವಿ. ಇನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನ ಯಾವಾಗ? ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂದರೆ ನಾವು 8 ಅಂತ ಕರಿತೀವಿ. ಇನ್ನು ಹೆಣ್ಣು ಮಕ್ಕಳ ದಿನ, ಮಹಿಳೆಯರ ದಿನ 8. ಓಕೆ, January 24 ಹೆಣ್ಣು ಮಗುವಿನ ದಿನ ಅಂತೇಳಿ ನಾವು ಕರಿತೀವಿ. ಆದರೆ ಇಲ್ಲಿ ಮಹಿಳಾ ದಿನ ಅಂತೇಳಿ 8 ನಾವು ಕರಿತೀವಿ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿರಿ, ಗಾಂಧೀಜಿಯವರ ಸಮಾಧಿ ಇರುವ ಸ್ಥಳ. ನಾ ಹಿಂದಿನ ವಿಡಿಯೋದಲ್ಲಿ ಯಾರ್ಯಾರು ಸಮಾಧಿಯಲ್ಲಿದ್ದಾವೆ ಅಂತ ಹೇಳಿದ್ದೀನಿ, ನಾವು ಕೂಡ ಸತ ನೋಡ್ಕೊಳ್ರಿ. ಗಾಂಧೀಜಿಯವರ ಸಮಾಧಿ ಸ್ಥಳದಲ್ಲಿ ರಾಜಘಾಟ್ನಲ್ಲಿ ಕಂಡುಬರ್ತದೆ. ಇದು ಕಿಸಾನಘಾಟ ಚೌಧರಿ ಚರಣ್ ಸಿಂಗ್ ಅವ್ರದ್ದು, ಶಕ್ತಿ ಸ್ಥಳ ಯಾರ್ದು? ಇಂದಿರಾ ಗಾಂಧಿಯವ್ರದ್ದು. ರೈತ ಭೂಮಿ ಯಾರ್ದು? ಅಂಬೇಡ್ಕರ್, ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿರಿ. ಹಾಂ, ಇದೇ ಕ್ವಶನ್ ನಾನು ನಿಮ್ಗೆ ಕೇಳ್ತೀನಿ ಅಂತ ಹೇಳಿದ್ರು, ಸಸ್ಯದ ಅಡುಗೆ ಮನೆ ಎಂದು. ಯಾಕಂದರೆ ಇದು EVS ಚಾಪ್ಟರ್ನಲ್ಲಿ ಬರ್ತದೆ, ಅದಕ್ಕೋಸ್ಕರ ಈ ಕ್ವಶನ್ಗೂ ನೀವು ಇದನ್ನು ಆನ್ಸರ್ ಮಾಡಬೇಕು. ಅಲ್ಲಿ 88, ಇದು 86. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿರಿ, ವಿಶ್ವನಾಥ್ ಆನಂದ್ ಈ ಟಿಮ್ ಟಿಮ್ ಆಟದಲ್ಲಿ ಭಾರತದ ಚಾಂಪಿಯನ್ ಆಗಿದ್ದಾರೆ.
ಯಾವ ಆಟದಲ್ಲಿ ಚಾಂಪಿಯನ್ ಆಗಿದ್ದಾರಪ್ಪ ಅಂದರೆ ಚೆಸ್ನಲ್ಲಿ ವಿಶ್ವನಾಥ್ ಆನಂದ್ ಅವರು ಚಾಂಪಿಯನ್ ಆಗಿದ್ದಾರೆ. ಇವೆಲ್ಲ ಆಟದ ಬಗ್ಗೆ ನಿಮ್ಗೆ ಗೊತ್ತಿರಬೇಕು, ಕ್ರಿಕೆಟ್ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕು. ಓಕೆ, ಸೂರ್ಯನಿಂದ ಬರುವ ವಿಟಾಮಿನ್ ಯಾವುದು? ಹಿಂದೆ ನೋಡೋದಲ್ಲಿ ಹೇಳಿದೆ ವಿಟಾಮಿನ್ಸ್ಗಳು ಎಷ್ಟಿದ್ದಾವೆ, ಅವು ಯಾವ್ಯಾವ ನೋಡ್ಕೋಬೇಕಂಥೇಳಿ. ನೋಡಿರಿ, ಸೂರ್ಯನಿಂದ ನಮಗೆ ಬರುವ ವಿಟಾಮಿನ್ ಯಾವುದು? ರೀ, ಡಿ ವಿಟಾಮಿನ್ ಕೊರತೆ ಆಯ್ತಪ್ಪ ಅಂದರೆ ಸ್ಕಿನ್ ಕ್ಯಾನ್ಸರ್ಗಳು ನಮ್ಗೆ ಕಂಡು ಬರ್ತವೆ. ಇನ್ನು ಎ ಕಡಿಮೆ ಆಯ್ತಂದರೆ ಈರುಳುಗಳತನ, ನೈಟ್ ಬ್ಲೈಂಡ್ನೆಸ್ ಅಂತ ಕರಿತೀವಿ. ಇನ್ನು ಸಿ ಕೊರತೆ ಆಯ್ತಂದರೆ ಸ್ಕರ್ವಿ ರೋಗ ಕಂಡು ಬರ್ತೈತೆ. ಬಿ ಕೊರತೆ ಆಯ್ತಂದರೆ ಬೇರೆ ಬೇರೆ ರೋಗ ನಮ್ಗೆ ಕಂಡು ಬರ್ತೈತೆ. ಇನ್ನು ನೆಕ್ಸ್ಟ್, ಡಿ ವಿ ಗುಂಡಪ್ಪನವರ ಕಾವ್ಯ ನಮ್ಮ, ಇವರು ಪ್ರಸಿದ್ಧವಾದ ಒಬ್ಬರು ಕವಿಗಳು, ನಿಮ್ಗೆ ಗೊತ್ತಿದೆ ಡಿ ವಿ ಗುಂಡಪ್ಪನವರು. ಇವರು ಡಿ ವಿ ಜಿ ಓಕೆ, ಡಿ ವಿ ಜಿ ಅಂತೇಳಿ ಇವರ ಕಾವ್ಯನಾಮ. ಇನ್ನು ದ್ರವರೂಪದ ಚಿನ್ನ ಎಂದು ಯಾವುದನ್ನು ಕರೀತಾರೆ? ದ್ರವರೂಪದ ಚಿನ್ನ ಅಂತೇಳಿ ಪೆಟ್ರೋಲಿಯಂ ಅಂತ ಕರಿತಾನು. ಈಗ ಯಾಕಪ್ಪ ಅಂದರೆ ಚಿನ್ನದ ಬೆಲೆ ಯಾರೂ ಚಿನ್ನ ಹಾಕೊಂಡು ಅಡ್ಡಾಡೋದಿಲ್ಲ, ಬಟ್ ಪೆಟ್ರೋಲ್ ಹಾಕಲವರು ಯಾರೂ ಅಡ್ಡಾಡೋದೇ ಇಲ್ಲ ಗಾಡಿ ಮೇಲೆ. ಹಾಗಾಗಿ ಪೆಟ್ರೋಲ್ ಬೆಲೆ ಈಗ ಗಗನಕ್ಕೆ ಏರ್ತಾ ಇದೆ, ಅದಕ್ಕೋಸ್ಕರ ಅದನ್ನು ಏನಂತ ಕರಿತಾನೋ ದ್ರವರೂಪದ ಚಿನ್ನ. ಈಗ ಆಗಿದ್ದಕ್ಕಂತಲ್ಲ, ಮೊದಲಿನ ಥರ ಅದನ್ನು ಏನು ಕರಿತೇವೆ, ದ್ರವರೂಪದ ಚಿನ್ನ ಅಂತೇಳಿನೇ ಕರಿತೀವಿ. ಓಕೆ, ಇಷ್ಟು ಜಿ ಕೆ ವಿಡಿಯೋಗಳು. ಇವೆಲ್ಲ ವಿಡಿಯೋಗಳು ನೀವು ನೋಡೋದ್ರಿಂದ ಏನಾಕೈತಿ, ನಿಮ್ಗೆ ಜಿ ಕೆ 10 ಕ್ವೆಶನ್ನಲ್ಲಿ ನಿಮ್ಗೆ 10 ಕತ್ತು ತಗೋತೀನಿ ಅಂತೇಳಿ ಕಾನ್ಫಿಡೆನ್ಸ್ ಬರ್ತೈತೆ. ಓಕೆ, ಅದಕ್ಕೆ ನೀವೇನು ಮಾಡಬೇಕು, ಚಾನಲ್ಗೆ ಯಾರಾದರೂ ಫಸ್ಟ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಗಳು ನಿಮ್ಗೆ ಸೀರಿಯಲ್ ಆಗಿ ಬಂದ್ಬಿಡ್ತಾವೆ, ಸಬ್ಸ್ಕ್ರೈಬ್ ಮಾಡ್ಕೊಣ. ನೀವು ಎಲ್ಲ ವಿಡಿಯೋಗಳನ್ನ ಒಂದ್ಸತ್ತ ನೋಡ್ರಿ. ಓಕೆ, ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.